ಕಾಂಗ್ರೆಸ್ ಸರ್ಕಾರದ ಮೊದಲ ಗ್ಯಾರಂಟಿ ಅನುಷ್ಠಾನಗೊಂಡಿದ್ದು ಶಕ್ತಿ ಯೋಜನೆ, ಅಂದ್ರೆ ರಾಜ್ಯದೆಲ್ಲೆಡೆ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವ ಯೋಜನೆ ಇದು. ಸದ್ಯ ಈ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಕ್ಕೆ ಭಾರಿ ನಷ್ಟವಾಗಿದೆ. ಹೀಗಾಗಿ ಬಿಎಂಟಿಸಿ ಆಸ್ತಿ ತೆರಿಗೆ ವಿನಾಯಿತಿ ನೀಡಲು ಬಿಬಿಎಂಪಿ ಈಗ ನಕಾರ ಮಾಡ್ತಾ ಇದೆ. ಪ್ರಸ್ತಾವನೆ ತಿರಸ್ಕರಿಸುವಂತೆ ಸರ್ಕಾರಕ್ಕೆ ಬಿಬಿಎಂಪಿ ಮನವಿಯನ್ನ ಸಲ್ಲಿಕೆ ಮಾಡಿದೆ. ವಿನಾಯಿತಿ ನೀಡಿದ್ರೆ ಬಿಬಿಎಂಪಿಗೆ 1,000 ಕೋಟಿ ನಷ್ಟದ ಲೆಕ್ಕ ಆಗುತ್ತೆ. ಸೊ ಹೀಗಾಗಿ ಹಿಂದೆ ಮುಂದೆ ನೋಡಲಾಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು. ಬಿಎಂಟಿಸಿಗೆ ವಿನಾಯಿತಿ ನೀಡಲು ಈಗ ಬಿಬಿಎಂಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಎಂಆರ್ಸಿಎಲ್ ಸಂಸ್ಥೆ ಮಾದರಿಯಲ್ಲಿ ಬಿಎಂಟಿಸಿಗೂ ಕೂಡ ಆಸ್ತಿ ತೆರಿಗೆ ವಿನಾಯಿತಿಗೆ ಮನವಿಯನ್ನ ಮಾಡಿದ್ದ ಬಿಎಂಟಿಸಿ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಪ್ರಸ್ತಾವನೆಯನ್ನ ಬಿಎಂಟಿಸಿ ಸಲ್ಲಿಸಿತ್ತು. ಆಸ್ತಿ ತೆರಿಗೆಯಿಂದ ಬಿಎಂಟಿಸಿಗೆ ವಿನಾಯಿತಿ ನೀಡಲು ಈಗ ಬಿಬಿಎಂಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಿದೆ. ಸಾರ್ವಜನಿಕ ಉದ್ದಿಮೆಗಳಿಗೆ ವಿನಾಯಿತಿ ನೀಡ್ತಾ ಹೋದ್ರೆ ಬಿಬಿಎಂಪಿಗೆ 1,000 ಕೋಟಿ ನಷ್ಟ ಆಗುತ್ತೆ ಅನ್ನೋ ಲೆಕ್ಕದ ಮೇರೆಗೆ ಈಗ ಬಿಬಿಎಂಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ಬಿಎಂಟಿಸಿಗೆ ವಿನಾಯಿತಿ ನೀಡೋದಕ್ಕೆ ಬಿಬಿಎಂಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಖಂಡಿತವಾಗೂ ಮಧುಮಲ, ಬಿಎಂಟಿಸಿ ಆಸ್ತಿ ತೆರಿಗೆ ವಿಚಾರವಾಗಿ ವಿನಾಯಿತಿ ನೀಡೋದ್ರಲ್ಲಿ ಬಿಬಿಎಂಪಿ ನಕಾರ ಎತ್ತುವಂತ ಕೆಲಸ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರ ಗಮನಕ್ಕೆ ಬರ್ತಾ ಇದೆ. ಶಕ್ತಿ ಯೋಜನೆ ಜಾರಿಯಾದಾಗಲಿಂದಲೂ ಕೂಡ ನಿಗಮಕ್ಕೆ ಭಾರಿ ನಷ್ಟ ಉಂಟಾಗುವಂತ ಪರಿಸ್ಥಿತಿ ಎದುರಾಗಿದೆ. ಶಕ್ತಿ ಯೋಜನೆ ಜಾರಿಯಾಗಿ ಹೆಚ್ಚು ಕಡಿಮೆ 1.5 ವರ್ಷ ಆಗ್ತಾ ಬರ್ತಾ ಇದೆ. ಹೀಗಾಗಿ ಬಿಎಂಎಸ್ಎಲ್ ಸಂಸ್ಥೆ ಮಾದರಿಯಲ್ಲಿ ಬಿಎಂಟಿಸಿಗೂ ಆಸ್ತಿ ತೆರಿಗೆ ವಿನಾಯಿತಿ ನೀಡುವಂತೆ ಮನವಿಯನ್ನ ಬಿಎಂಟಿಸಿ ನಿಗಮ ಬಿಬಿಎಂಪಿಗೆ ಮಾಡಿತ್ತು. ಆದ್ರೆ ಬಿಬಿಎಂಪಿ ಈ ಒಂದು ವಿಚಾರದಲ್ಲಿ ಬಿಎಂಟಿಸಿಗೆ ಸೂಕ್ತವಾದಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಸುವಂತ ಕೆಲಸ ಬಿಎಂಟಿಸಿ ಮಾಡಿದೆ. ಆಸ್ತಿ ತೆರಿಗೆಯಿಂದ ಬಿಎಂಟಿಸಿಗೆ ವಿನಾಯಿತಿ ನೀಡಲೇಬೇಕಾದಂತಹ ಅನಿವಾರ್ಯತೆ, ಜೊತೆಗೆ ಬಿಎಂಟಿಸಿ ಲಾಸ್ ಇರುವಂತ ಕಾರಣದಿಂದಾಗಿ ಒಂದ್ ಕಡೆ ಬಿಎಂಟಿಸಿ ಒಂದ್ ಕಡೆ ಈ ರೀತಿಯ ಒಂದು ಪರಿತಪಿಸುವಂತ ಕೆಲಸ ಆಗ್ತಾ ಇದ್ರೆ, ಬಿಬಿಎಂಪಿ ಮಾತ್ರ ಈ ಒಂದು ವಿಚಾರದಲ್ಲಿ ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸ ಆಗ್ತಾ ಇದೆ. ಸಾರ್ವಜನಿಕ ಉದ್ಯಮಿಗಳಿಗೆ ವಿನಾಯಿತಿ ನೀಡುತ್ತಾ ಹೋದ್ರೆ ಬಿಬಿಎಂಪಿಗೆ 100 ಕೋಟಿ ಹೆಚ್ಚು ಕಡಿಮೆ 1,000 ಕೋಟಿ ನಷ್ಟದ ಲೆಕ್ಕವನ್ನ ತೋರಿಸಬೇಕಾದ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗುತ್ತೆ. ಹೀಗಾಗಿ ಬಿಎಂಟಿಸಿ ಸಲ್ಲಿಸಿರುವಂತಹ ಪ್ರಸ್ತಾವನೆಯನ್ನ, ಅಂದ್ರೆ ಪ್ರಸ್ತಾವನೆ ಏನಿದೆ ಅದನ್ನ ತಿರಸ್ಕರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡುವಂತ ಕೆಲಸ ಕೂಡ ಬಿಬಿಎಂಪಿ ತೀರ್ಮಾನ ಮಾಡುವಂತ ಕೆಲಸ ಮಾಡ್ತಾ ಇದೆ. ಬಿಬಿಎಂಪಿಯ ಕಾಯ್ದೆ ಪ್ರಕಾರವಾಗಿ ಆಸ್ತಿ ತೆರಿಗೆ ವಿನಾಯಿತಿ ನೀಡಿ ಸೇವಾ ಶುಲ್ಕ ವಿಧಿಸುವುದಕ್ಕೆ ಅವಕಾಶ ಇಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಾಯ್ದೆಗೆ ತಿದ್ದುಪಡಿ ತಂದು ಬಿಎಂಟಿಸಿ ಸಾರ್ವಜನಿಕ ಉದ್ಯಮಿಗಳಿಗೆ ಆಸ್ತಿ ತೆರಿಗೆಯಲ್ಲಿ ವಿನಾಯಿತಿ ನೀಡಿದ್ರೆ ವಾರ್ಷಿಕವಾಗಿ 1,000 ಕೋಟಿ ಸಂಪನ್ಮೂಲ ನಷ್ಟದ ಒಂದು ಪರಿಸ್ಥಿತಿ ಬಿಬಿಎಂಪಿ ನಿರ್ಮಾಣ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ಬಿಎಂಟಿಸಿ ಸಲ್ಲಿಸಿರುವಂತಹ ಒಂದು ಪ್ರಸ್ತಾವನೆ ಏನಿದೆಯೋ ಅದಕ್ಕೆ ಅಸ್ತೋನ್ಲಿಕ್ಕೆ ಬಿಬಿಎಂಪಿ ಹಿಂದೆ ಮುಂದೆ ತುಳಿತಿರುವಂತದ್ದು, ನಷ್ಟದ ಸುಳಿಲಿ ಸಿಲುಕುವಂತಹ ಪರಿಸ್ಥಿತಿ ಬಿಬಿಎಂಪಿಗೂ ಎದುರಾಗತ್ತೆ ಎನ್ನುವಂತ ನಕಾರವನ್ನ ಬಿಎಂಟಿಸಿ ವಿಚಾರದಲ್ಲಿ ಈ ರೀತಿಯಂತ ಒಂದು ಕೆಲಸಕ್ಕೆ ಮುಂದಾಗುವಂತ ಕೆಲಸ ಬಿಬಿಎಂಪಿ ಮಾಡ್ತಾ ಇದೆ ಮಧುಮಾನ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.